ಕವಿ ಪರಿಚಯ ಪೋತಿ ನರಸಿಂಹಾಚಾರ್ಯರು. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಇವರ ಕಾವ್ಯನಾಮ ಪೂತೀನ. ಇವರು ಜನಿಸಿದ್ದು ಕ್ರಿಸ್ತಶಕ 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಇವರ ಕಾಲ 1905 ಇವರ ಸೇವೆ ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಸಾಹಿತ್ಯ ರಚನೆಯನ್ನು ನಾವು ನೋಡುವುದಾದರೆ ಗೀತನಾಟಕ, ಕವಿತೆ, ಸಣ್ಣ ಕತೆ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದವುಗಳು ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಪೂತಿ ನರಸಿಂಹಾಚಾರ್ಯರ ಪ್ರಮುಖ ಕೃತಿಗಳನ್ನು ನಾವು ನೋಡುವುದಾದರೆ ಶಬರಿ, ಅಹಲ್ಯೆ, ಹಣತೆ, ವಿಕಟಕವಿ ವಿಜಯ, ರಸಸರಸ್ವತಿ, ರಥಸಪ್ತಮಿ, ಹಂಸ ದಮಯಂತಿ, ಗಣೇಶ ದರ್ಶನ, ಗೋಕುಲ ನಿರ್ಗಮನ, ಶಾರದಯಾಮಿನಿ, ಪೂತೀನ ರಸದರ್ಶನ. ಇವರು ಬರೆದಿರುವಂತಹ ಕೃತಿಗಳಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ಡಿಲೀಟ್ ಪದವಿಯನ್ನು ಕೊಟ್ಟಿದೆ. ಪೂತಿ ನರಸಿಂಹಾಚಾರ್ಯರು ಬರೆದ ಶಬರಿ ಗೀತನಾಟಕದಿಂದ ಆಯ್ದ ಪಾಠವೇ ಶಬರಿ.